1 week deadline, 1 week time. 1 month deadline, 1 month time. 1 year deadline, 1 year time. No deadline, it will never happen. If a goal or a task has no specific deadline, it will most likely never get done. ಯಾವುದಾದ್ರು ಒಂದು ಕೆಲಸನ ಒಂದಿನದಲ್ಲಿ ಮುಗಿಸ್ಬೋದು ಅಂದ್ರೆ ಅದಕ್ಕೆ 2 ದಿನ ಡೆಡ್ಲೈನ್ ಕೊಡ್ಬೇಡಿ. ಎಕ್ಸ್ಟ್ರಾ ಟೈಮ್ ಕೊಟ್ರೆ ಬೆಟರ್ ರಿಸಲ್ಟ್ಸ್ ಬರುತ್ತೆ ಅನ್ನೋದು ನಮ್ಮ ಭ್ರಮೆ ಅಷ್ಟೇ. ಲೆವೆಲ್ ಅಪ್ ಕನ್ನಡಿಗ. ಈ ವಿಡಿಯೋಗೆ ಸ್ಕ್ರಿಪ್ಟ್ ಹೋದ ವಾರನೇ ಬರೆಯೋಣ ಅನ್ಕೊಂಡಿದ್ದೆ, ಬಟ್ ಬರೆದಿದ್ದು ಇವತ್ತು ಬೆಳಿಗ್ಗೆ. ಸ್ಕ್ರಿಪ್ಟ್ ಮಾಡೋದಕ್ಕೆ ರಿಸರ್ಚ್ ಮಾಡಬೇಕು, ಸುಮಾರು ಆರ್ಟಿಕಲ್ಸ್ ಓದಬೇಕು, ವಿಡಿಯೋಸ್ ನೋಡಬೇಕು, ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಬೇಕು, ಸ್ಟೋರಿ ಮಾಡಬೇಕು. ಇಷ್ಟೊಂದೆಲ್ಲ ಮಾಡೋದಕ್ಕೆ ಅಟ್ಲೀಸ್ಟ್ 1 week ಟೈಮ್ ಬೇಕಾಗತ್ತೆ ಅಂತ ಅನ್ಕೊಂಡೆ, ಬಟ್ ಬೇಕಾಗಿದ್ದಿದ್ದು ಬರೀ 1/2 ದಿನ ಮಾತ್ರ. ಇನ್ನು 1/2 ದಿನ ಈಗ ವಿಡಿಯೋ ಶೂಟ್ ಮಾಡ್ತಿದ್ದೀನಿ. ಸೊ 6 ದಿನ ಟೈಮ್ ವೇಸ್ಟ್ ಮಾಡಿದೆ ಒಂದು ವಿಡಿಯೋ ಮಾಡೋದಕ್ಕೆ. ಇದೆ ಪಾರ್ಕಿನ್ಸನ್ಸ್ ಲಾ. Parkinson's law states that work expands so as to fill the time available for its completion. ಅಂದ್ರೆ ನಾವು ಒಂದು ಕೆಲಸಕ್ಕೆ ಎಷ್ಟು ಟೈಮ್ ಕೊಡ್ತೀವೋ ಆ ಕೆಲಸನ ಮುಗಿಸೋದಕ್ಕೆ ಅಷ್ಟೇ ಟೈಮ್ ತಗೋತೀವಿ ಅಂತ. ಈ ವಿಡಿಯೋ ಮುಗಿಸೋದಕ್ಕೆ ನನಗೆ ನಾನೇ ಕೊಟ್ಟಿದ್ದ ಟೈಮ್ 1 week. 1 weekೇ ತಗೊಂಡೆ ಮುಗಿಸೋದಕ್ಕೆ, ಬಟ್ ಆಕ್ಚುಲಿ ಬೇಕಾಗಿದ್ದ ಟೈಮ್ 1 day ಮಾತ್ರ. ಅದು ಯಾಕೆ? ಇವತ್ತು ವಿಡಿಯೋ ಮುಗಿಸ್ಲೇಬೇಕಿತ್ತು. ದ ಡೆಡ್ ಲೈನ್ ವಾಸ್ ಟುಡೇ. ಬೆಳಿಗ್ಗೆಯಿಂದ ನಾನು ಇನ್ಸ್ಟಾಗ್ರಾಮ್ ನೋಡಿಲ್ಲ, ಯೂಟ್ಯೂಬ್ ನೋಡಲಿಲ್ಲ, ಯಾವುದೇ ರೀತಿ ಟೈಮ್ ವೇಸ್ಟ್ ಮಾಡಲಿಲ್ಲ. ವೈ? ಬಿಕಾಸ್ ಆಫ್ ದ ಡೆಡ್ ಲೈನ್. ಇಡೀ ವಾರ ಸ್ಕ್ರಿಪ್ಟ್ ಮಾಡಬೇಕು, ವಿಡಿಯೋ ಮಾಡಬೇಕು ಅಂತ ಅನಿಸ್ತಾನೆ ಇತ್ತು, ಬಟ್ ನಾನು ಇನ್ನ ಟೈಮ್ ಇದೆಯಲ್ಲ, ಸಂಡೇ ತಾನೇ ಮುಗಿಸ್ಬೇಕಾಗಿರೋದು ಅನ್ಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಮಾಡಿದೆ. ಅಲ್ಲಿ ಇಲ್ಲಿ ಒಂಚೂರು ಸ್ಕ್ರಿಪ್ಟ್ಗೆ ಬೇಕಾಗಿರೋ ಐಡಿಯಾಸ್ ಅಂಡ್ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿದೆ, ಬಟ್ ಕಾಂಕ್ರೀಟ್ ಆಗಿ ಏನೂ ಮಾಡಿರಲಿಲ್ಲ. ಸ್ಯಾಟರ್ಡೆ ಬರ್ತಿದ್ದಂಗೆ ಟೆನ್ಷನ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ರಿಸರ್ಚ್ ಶುರು ಮಾಡಿದೆ. ಇವತ್ತು ಸಂಡೇ, ಲಾಸ್ಟ್ ಡೇ, ಕಂಪ್ಲೀಟ್ ಆಗಿ ಫೋಕಸ್ ಮಾಡಿ ಸ್ಕ್ರಿಪ್ಟ್ ಎಲ್ಲ ಮುಗಿಸಿ ಈಗ ವಿಡಿಯೋ ಮಾಡ್ತಿದ್ದೀನಿ. ಐ ಆಮ್ ಶೋರ್ ಇದು ನಿಮಗೂ ಆಗಿರುತ್ತೆ. ನಿಮ್ಮ ಆಫೀಸ್ ಅಲ್ಲಿ ಏನೋ ಒಂದು ಟಾಸ್ಕ್ ಇದ್ರೆ, ಹೇ ಇದು ಕಾಂಪ್ಲಿಕೇಟೆಡ್ ಟಾಸ್ಕ್, ಟೈಮ್ ಬೇಕಾಗುತ್ತೆ, 3 days ಅಲ್ಲಿ ಮುಗಿಸೋಣ ಅನ್ಕೋತೀರಾ, ಬಟ್ ಮೋಸ್ಟ್ ಆಫ್ ದ ಟೈಮ್ ನೀವು ಶುರು ಮಾಡೋದೇ 3rd day. ನೀವು ಸ್ಟೂಡೆಂಟ್ ಆಗಿದ್ರೆ ಯಾವ್ದಾದ್ರು ಅಸೈನ್ಮೆಂಟ್ಗೆ, ಪ್ರಾಜೆಕ್ಟ್ಗೆ ಇನ್ನ 1 month ಟೈಮ್ ಇರುತ್ತೆ ಅನ್ಕೊಳ್ಳಿ, ಮಾಡ್ಬೇಕು ಮಾಡ್ಬೇಕು ಅಂತ ದಿನ ಅನ್ಕೋತಿರ್ತೀರಾ, ಬಟ್ ಶುರು ಮಾಡೋದು ಡೆಡ್ಲೈನ್ ಕಿಂತ 2 days ಮುಂಚೆ. ಆ 2 ದಿನ ಸೋಷಿಯಲ್ ಮೀಡಿಯಾ ಇಲ್ಲ, ಗೇಮಿಂಗ್ ಇಲ್ಲ, ಕಂಪ್ಲೀಟ್ ಫೋಕಸ್ ಅಸೈನ್ಮೆಂಟ್ ಅಥವಾ ಪ್ರಾಜೆಕ್ಟ್ ಮೇಲೆ ಹಾಕ್ತೀರಾ, ಅಂಡ್ ಕಂಪ್ಲೀಟು ಮಾಡ್ತೀರಾ. ಇನ್ಫ್ಯಾಕ್ಟ್ ನಿಮಗೆ ಅದರಲ್ಲಿ ಒಳ್ಳೆ ಮಾರ್ಕ್ಸ್ ಕೂಡ ಬಂದಿರುತ್ತೆ. ಸೊ ಬೇಸಿಕಲಿ ನೀವು ಯಾವುದೇ ಒಂದು ಕೆಲಸಕ್ಕೆ ಎಷ್ಟು ಟೈಮ್ ಕೊಡ್ತಿರೋ ಅಷ್ಟೇ ಟೈಮ್ ತಗೋತೀರಾ ಕಂಪ್ಲೀಟ್ ಮಾಡೋದಕ್ಕೆ. 1 week ಡೆಡ್ಲೈನ್, 1 week ಟೈಮ್. 1 month ಡೆಡ್ಲೈನ್, 1 month ಟೈಮ್. 1 year ಡೆಡ್ಲೈನ್, 1 year ಟೈಮ್. ನೋ ಡೆಡ್ಲೈನ್, ಇಟ್ ವಿಲ್ ನೆವರ್ ಹ್ಯಾಪನ್. ನಾವೇನ್ ಅನ್ಕೋತೀವಿ, ಜಾಸ್ತಿ ಟೈಮ್ ಕೊಟ್ರೆ ಜಾಸ್ತಿ ಚೆನ್ನಾಗುತ್ತೆ ಆ ಕೆಲಸ ಅಂತ, ಬಟ್ ನಾವು ಮೋಸ್ಟ್ ಆಫ್ ದ ಟೈಮ್ ಸುಮ್ಮನೆ ಪ್ರೊಕ್ರಾಸ್ಟಿನೇಟ್ ಮಾಡ್ತೀವಿ. ಬಿಕಾಸ್ ನಮ್ಗೆ ಎಲ್ಲೋ ಒಂದ್ ಕಡೆ ಗೊತ್ತು ಆ ಕೆಲಸಕ್ಕೆ ಅಷ್ಟೊಂದು ಟೈಮ್ ಬೇಕಾಗಲ್ಲ ಅಂತ. ಡೆಡ್ಲೈನ್ ಒಂದು ಫೈರ್ ಅನ್ಕೊಳ್ಳಿ. 1 month ಡೆಡ್ಲೈನ್ ಇದ್ರೆ ಒಂಚೂರೇ ಚೂರು ಬೆಂಕಿ ಇರುತ್ತೆ, ಅಂಡ್ ಅದೆಲ್ಲೋ ದೂರದಲ್ಲಿ ಉರಿತಿರುತ್ತೆ, ಅದೇ ನಿಮಗೆ ತೊಂದರೆ ಮಾಡ್ತಿರಲ್ಲ. ಸೊ ನೀವೇನು ಅದನ್ನ ಆರಿಸೋದಕ್ಕೆ ಪ್ರಯತ್ನನೇ ಮಾಡಲ್ಲ. ಡೆಡ್ಲೈನ್ ಹತ್ರ ಬರ್ತಿದ್ದಂಗೆ ಬೆಂಕಿ ದೊಡ್ಡದಾಗ್ತಾ ಹೋಗುತ್ತೆ. ಇನ್ನೇನು ಡೆಡ್ಲೈನ್ ಆಗೆ ಹೋಯ್ತು ಅಂದಾಗ ಬೆಂಕಿ ಎಷ್ಟು ದೊಡ್ಡದಾಗಿರುತ್ತೆ ಅಂದ್ರೆ ನಿಮ್ಮ ಇಡೀ ಮನೇನೆ ಸುಟ್ಟು ಹೋಗೋ ಸ್ಥಿತಿಯಲ್ಲಿರುತ್ತೆ. ನಿಮಗೆ ಬೇರೆ ವಿಧಿನೇ ಇರಲ್ಲ ಅದರ್ ದ್ಯಾನ್ ಟು ಎಕ್ಸ್ಟಿಂಗ್ವಿಶ್ ದ ಫೈರ್ ಆಸ್ ಸೂನ್ ಆಸ್ ಪಾಸಿಬಲ್. ನಿಮ್ಮ ಮನೇನೆ ಉರಿದೋಗ್ಬೇಕಾದ್ರೆ ಇನ್ಸ್ಟಾಗ್ರಾಮ್ ನೋಡ್ಕೊಂಡು ಕೂತಿರ್ತೀರಾ? ಇಲ್ಲ ತಾನೇ, ಬೆಂಕಿ ಆರಿಸೋದು ನಂಬರ್ 1 priority ಆಗುತ್ತೆ, ಅಂಡ್ ಉಳಿದಿದ್ದೆಲ್ಲ ಬಿಕಮ್ಸ್ ಅನ್ಇಂಪಾರ್ಟೆಂಟ್. ಇಂಗ್ಲಿಷ್ ಅಲ್ಲೇ ಹೇಳಬೇಕು ಅಂದ್ರೆ, ಬಿಕಾಸ್ ಯುವರ್ ಡೆಡ್ ಲೈನ್ ಇಸ್ ಸೋ ಕ್ಲೋಸ್ ಆರ್ ಬಿಕಾಸ್ ದ ಫೈರ್ ಇಸ್ ಸೋ ಬಿಗ್, ಯು ಪ್ರಯೋರಿಟೈಸ್ ಯುವರ್ ಟಾಸ್ಕ್ ಮಚ್ ಬೆಟರ್. ಯು ಕಾಂಟ್ ಅಫೋರ್ಡ್ ಟು ಪ್ರೊಕ್ರಾಸ್ಟಿನೇಟ್ ಆರ್ ಗೆಟ್ ಲಾಸ್ಟ್ ಇನ್ ಅನ್ಇಂಪಾರ್ಟೆಂಟ್ ಡೀಟೇಲ್ಸ್ ಲೈಕ್ ಮೋಸ್ಟ್ ಪೀಪಲ್ ಟೆನ್ ಟು ಡೂ. ಇನ್ಸ್ಟೆಡ್ ಯು ಫುಲ್ಲಿ ಫೋಕಸ್ ಆನ್ ದಟ್ ಫೈರ್. ಪಾರ್ಕಿನ್ಸನ್ಸ್ ಲಾ ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ನಾವು ಕಾನ್ಶಿಯಸ್ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ. ಯಾವುದಾದ್ರೂ ಒಂದು ಕೆಲಸನ ಒಂದಿನದಲ್ಲಿ ಮುಗಿಸ್ಬೋದು ಅಂದ್ರೆ ಅದಕ್ಕೆ 2 ದಿನ ಡೆಡ್ಲೈನ್ ಕೊಡ್ಬೇಡಿ. ಎಕ್ಸ್ಟ್ರಾ ಟೈಮ್ ಕೊಟ್ರೆ ಬೆಟರ್ ರಿಸಲ್ಟ್ಸ್ ಬರುತ್ತೆ ಅನ್ನೋದು ನಮ್ಮ ಭ್ರಮೆ ಅಷ್ಟೇ. ಇನ್ಫ್ಯಾಕ್ಟ್ ಶಾರ್ಟರ್ ಡೆಡ್ಲೈನ್ ಇದ್ರೆ ಮೋಸ್ಟ್ ಆಫ್ ದ ಟೈಮ್ಸ್ ನಮ್ಮ ರಿಸಲ್ಟ್ಸ್ ಇನ್ನ ಬೆಟರ್ ಆಗಿರುತ್ತೆ, ಬಿಕಾಸ್ ನಾವು ಡಿಸ್ಟ್ರಾಕ್ಟ್ ಆಗಲ್ಲ, ಅಂಡ್ ನಮ್ಮ ಫೋಕಸ್ ಜಾಸ್ತಿ ಇರುತ್ತೆ. ಒನ್ ಥಿಂಗ್ ಟು ಕೀಪ್ ಇನ್ ಮೈಂಡ್ ಇಸ್ ಟು ಬಿ ರಿಯಲಿಸ್ಟಿಕ್ ಇನ್ ಸೆಟ್ಟಿಂಗ್ ದ ಡೆಡ್ಲೈನ್ಸ್. ಯಾವುದಾದ್ರೂ ಒಂದು ಟಾಸ್ಕ್ಗೆ 1 week ಬೇಕಾಗಿದ್ರೆ ಅದಕ್ಕೆ 1 day ಡೆಡ್ಲೈನ್ ಕೊಡ್ಬೇಡಿ. ರಿಯಲಿಸ್ಟಿಕ್ ಡೆಡ್ಲೈನ್ ಕೊಡಿ, ಅಥವಾ ಒಂಚೂರು ಟೈಟರ್ ಡೆಡ್ಲೈನ್ ಇಟ್ಕೊಳ್ಳಿ, ಸೊ ದಟ್ ಯು ವಿಲ್ ಫೈಂಡ್ ವೇಸ್ ಟು ಡೂ ಮೋರ್ ವಿತ್ ಲೆಸ್ ಎಫರ್ಟ್ಸ್ ಅಂಡ್ ಲೆಸ್ ಟೈಮ್. ಇದ್ರ ಬಗ್ಗೆ ಜಾಸ್ತಿ ತಿಳ್ಕೊಳ್ಳೋದಕ್ಕೆ ಈ 80-20 ರೂಲ್ ವಿಡಿಯೋನ ನೋಡಿ. ನಾನು ನಿಮ್ಮ ಅಕ್ಷಯ್ ಬುಲ್ಬುಲೆ, ಮುಂದಿನ ಲೈಫ್ ಚೇಂಜಿಂಗ್ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಲೆವೆಲ್ ಅಪ್ ಕನ್ನಡಿಗ.